ಹುಣಸೂರಿನಲ್ಲಿ ಜಿಟಿ ದೇವೇಗೌಡರು ತಟಸ್ಥವಾದಂತ ನಿಲುವನ್ನ ತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಜಿಟಿಡಿ ಮೌನ ಮಂಜುನಾಥ್ಗೆ ಲಾಭವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಹುಣಸೂರು ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಹಿಡಿತವನ್ನ ಹೊಂದಿದ್ದಾರೆ ಜಿಟಿ ದೇವೇಗೌಡರು. ಯಾಕೆಂದ್ರೆ ಕಳೆದ ಬಾರಿ ಜೆಡಿಎಸ್ ನಿಂದ ಅವರ ಪುತ್ರ ಹರೀಶ್ ಅಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದರೆ ಟಿಕೆಟ್ ಸಿಕ್ಕಿರಲಿಲ್ಲ, ವಿಶ್ವನಾಥ್ ಅವರಿಗೆ ನೀಡಲಾಗಿತ್ತು. ಆದ್ರೆ ಅದಕ್ಕೂ ಮುಂಚೆ ಆ ಕ್ಷೇತ್ರದ ಹಿಡಿತವನ್ನ ಸಾಧಿಸಿದ್ರು ಜಿಟಿ ದೇವೇಗೌಡರು. ಸೊ ಹೀಗಾಗಿ ಈಗ ಅವರು ತಟಸ್ಥ ನಿಲುವನ್ನ ತಗೊಂಡಿರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಜಿಟಿಡಿ ತಟಸ್ಥವಾಗಿರುವಂತದ್ದು, ಹುಣಸೂರಿನಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಹೇಳಿದ್ರು ಜಿಟಿ ದೇವೇಗೌಡರು. ಈ ಮುಂಚೆನೆ ಜಿಟಿಡಿ ಆಶೀರ್ವಾದ ಇದೆ ಅಂತ ಕೂಡ ಹೇಳಿದ್ರು ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ಅವರು. ಕಾಂಗ್ರೆಸ್ನ ಅಭ್ಯರ್ಥಿ ಈಗ ಚಾಮುಂಡೇಶ್ವರಿ ಮನಸ್ತಾಪ ಬಿಟ್ಟು ಒಂದಾದ್ರ ಸಿದ್ದು ಮತ್ತು ಜಿಟಿಡಿ ಅನ್ನುವ ಪ್ರಶ್ನೆ ಕೂಡ ಇದೆ. ನಾನು ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪರ ಸಾಫ್ಟ್ ಕಾರ್ನರ್ ತೋರಿದ್ದಾರೆ ಜಿಟಿ ದೇವೇಗೌಡ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ನಾಯಕರೊಂದಿಗೆ ಕಾಣಿಸಿಕೊಂಡ್ರು ಕೂಡ ತಟಸ್ಥ ನಿಲುವನ್ನ ತಗೊಂಡಿರುವಂತದ್ದು ಸಾಕಷ್ಟು ಕುತೂಹಲ ಕೆರೆ ಮಾಡಿಕೊಟ್ಟಿದೆ. ಜೆಡಿಎಸ್ ನ ಶಾಸಕರಾಗಿದ್ದಾರೆ ಜಿಟಿ ದೇವೇಗೌಡರು, ಆದ್ರೂ ಕೂಡ ಜೆಡಿಎಸ್ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿರುವಂತದ್ದು. ಜೆಡಿಎಸ್ ಶಾಸಕರಾಗಿದ್ರೂ ಕೂಡ ಅಭ್ಯರ್ಥಿ ಸೋಮಶೇಖರ್ ಬಗ್ಗೆ ಮೌನವನ್ನ ವಹಿಸಿ ಅವರು ಯಾವುದೇ ರೀತಿಯಾದಂತಹ ಪ್ರಚಾರ ಆಗಿರ್ಬೋದು ಯಾರಿಗೂ ಬೆಂಬಲವನ್ನ ಕೊಡ್ತಾ ಇಲ್ಲ. ಆದ್ರೆ ಜಿಟಿಡಿಯ ಸೈಲೆಂಟ್ ಮೌನ ಏನಿದೆ ಅದು ಕಾಂಗ್ರೆಸ್ ಅಭ್ಯರ್ಥಿಗೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗಲಿದೆ ಅಂತ ಲೆಕ್ಕಾಚಾರಗಳು ಶುರುವಾಗಿರುವಂತದ್ದು. ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಅಂತ ಬಿಜೆಪಿ ನಾಯಕರು ಕೇಳ್ಕೊಂಡಿದ್ದಾರೆ, ಆದ್ರೆ ಜಿಟಿ ದೇವೇಗೌಡರು ಮಾತ್ರ ತಟಸ್ಥ ನಿಲುವನ್ನ ತಗೊಂಡಿದ್ದಾರೆ. ಹುಣಸೂರು ಉಪಚುನಾವಣೆ ಜಿಟಿಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮನಸ್ಥಿತಿ ಹೇಗಿದೆ ಅಂತ ಮೊದಲು ಗೊತ್ತಾಗ್ಬೇಕು. ಅವರು ಯಾವ ಕಾರಣಕ್ಕೆ ದೂರ ಇದ್ದಾರೆ ಅಂತ ತಿಳಿದುಕೊಳ್ತೀನಿ, ನಂತರ ಜಿಟಿ ದೇವೇಗೌಡರ ಜೊತೆ ಮಾತನಾಡ್ತೀನಿ, ಆಮೇಲೆ ನೀವು ವಿಶ್ಲೇಷಣೆ ಮಾಡಿಕೊಳ್ಳಿ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾತಾಡ್ತೀನಿ ಅಂದ್ರೆ ಮನ ಒಲಿಸ್ತೀನಿ ಅಂತ ಮಾತಾಡ್ತೀನಿ ಅಂತ ಹೇಳಿರೋದು ನಡೀತಾ ಮಾತಾಡ್ತೀನಿ. ಅವ್ರ ಮನಸ್ಥಿತಿ ಹೆಂಗಿದೆ ಅಂತ ತಿಳ್ಕೊಬೇಕಲ್ಲ, ಮನಸ್ಥಿತಿ ತಿಳ್ಕೊಬೇಕಲ್ಲ, ಯಾಕೆ ತಡಸ್ತಾಗಿದ್ದಾರೆ ಏನು ತಿಳ್ಕೊಬೇಕಲ್ಲ, ಅದಕ್ಕೋಸ್ಕರ ಮಾತಾಡ್ತೀನಿ. ಯಾರು ಮಾತಾಡ್ತೀನಿ ಅಂದ್ರೆ ಮನ ಒಲಿಸ್ತೀನಿ. ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಜಿಟಿಡಿ ಈಗ ಆಲ್ರೆಡಿ ಜೆಡಿಎಸ್ ನಿಂದ ಅಂತರವನ್ನ ಕಾಯ್ದುಕೊಂಡಿರುವಂತದ್ದು, ಬಿಜೆಪಿ ನಾಯಕರ ಜೊತೆ ಓಡಾಡ್ತಾ ಇದ್ರು, ಆದ್ರೆ ಹುಣಸೂರು ಕ್ಷೇತ್ರದಲ್ಲಿ ಅವರ ನಡನೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ, ಸಾಕಷ್ಟು ಹಿಡಿತವನ್ನ ಹೊಂದಿದ್ದಾರೆ. ಏನು ಅವ್ರ ನೆಕ್ಸ್ಟ್ ಸ್ಟೆಪ್ ಏನು ಅಂತ, ಕಾಂಗ್ರೆಸ್ ಸಪೋರ್ಟ್ ಬಿಜೆಪಿ ಸಪೋರ್ಟ್? ಪೃಥ್ವಿರಾಜ್, ಈ ಕ್ಷಣದವರೆಗೂ ಸಹ ಅಧಿಕೃತವಾಗಿ ಜಿಟಿ ದೇವೇಗೌಡರು ನಾನು ಇಂಥ ಪಕ್ಷಕ್ಕೆ ಅಥವಾ ಇಂಥ ವ್ಯಕ್ತಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಆದ್ರೂ ಸಹ ಅವರು ಸೈಲೆಂಟ್ ಆಗಿರೋದು ಇಡೀ ಚುನಾವಣೆಯ ಒಂದು ಕಳೆಯನ್ನ ಕುಗ್ಗಿಸಿದಂತಾಗಿದೆ. ಅದರಲ್ಲೂ ಪ್ರಮುಖವಾಗಿ 1975 ಸಹ ಅವರು ಚುನಾವಣಾ ಆಕಾರದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಭಾಗಿಯಾಗ್ತಾ ಇದ್ರು. ಅವರ ಇಡೀ ಜೀವನದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಉಪಚುನಾವಣೆಯಲ್ಲಿ ತಟಸ್ಥವಾಗಿರುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಕಾರಣ, ಅವರು ಜೆಡಿಎಸ್ ಇಂದ ಒಂದು ಕಾಲನ್ನು ಹೊರಗಡೆ ಇಟ್ಟಿದ್ದಾರೆ. ತಮ್ಮ ಪುತ್ರನ ವಿಚಾರವಾಗಿ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ನಡೆಸಿಕೊಂಡ ರೀತಿ ಸರಿ ಇಲ್ಲ, ಏನು ಇಡೀ ಕ್ಷೇತ್ರವನ್ನ ಸಂಘಟನೆ ಮಾಡಿ ಗೆಲ್ಲುವಂತ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದು ಅವರ ಪುತ್ರ ಹರೀಶ್ ಗೌಡ. ಆದ್ರೆ ಆ ಒಂದು ಕ್ಷೇತ್ರವನ್ನ ವಿಶ್ವನಾಥ್ ಅವರಿಗೆ ಬಿಟ್ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅದಾದ ನಂತರ ಇವರು ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿದ್ರೂ ಸಹ ನನ್ನನ್ನ ಜೆಡಿಎಸ್ ನವರು ಸರಿಯಾಗಿ ನಡೆಸಿಕೊಳ್ಳಿಲ್ಲ ಅನ್ನೋ ಒಂದು ಬೇಸರವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಅವರು ಹುಣಸೂರು ಉಪಚುನಾವಣೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಅಧಿಕೃತವಾಗಿ ಹೇಳಿದ್ರು. ಅದು ಆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಹೇಳಿದ್ರು, ಇವತ್ತಿನ ಪರಿಸ್ಥಿತಿಯಲ್ಲಿ ಚುನಾವಣೆ ನಡೆದರೆ ಕಾಂಗ್ರೆಸ್ನ ಮಂಜುನಾಥ್ ಗೆಲ್ತಾರೆ ಅನ್ನೋ ಒಂದು ಸಾಫ್ಟ್ ಕಾರ್ನರ್ ಮಾತುಗಳನ್ನ ಹೇಳ್ತಾ ಇದ್ರು. ಅಂದ್ರೆ ಕಾಂಗ್ರೆಸ್ನ ಮಂಜುನಾಥ್ ಬಗ್ಗೆ ನಿಜಕ್ಕೂ ಜಿಟಿ ದೇವೇಗೌಡರಿಗೆ ಸಾಫ್ಟ್ ಕಾರ್ನರ್ ಇದೆಯಾ, ಅಥವಾ ನಿಜಕ್ಕೂ ಅವರು ಬಿಜೆಪಿ ನಾಯಕರ ಜೊತೆ ಓಡಾಡ್ತಾ ಇದ್ದಂತ ಸಂದರ್ಭದಲ್ಲಿ ವಿಶ್ವನಾಥ್ ಅವ್ರಿಗೆ ಏನಾದ್ರೂ ಹೆಲ್ಪ್ ಮಾಡ್ತಾರಾ? ಅದನ್ನು ಹೊರತುಪಡಿಸಿ ಈಗ ಹಾಲಿ ಪಕ್ಷದಲ್ಲಿರುವಂತಹ ಜೆಡಿಎಸ್ ಅಭ್ಯರ್ಥಿ ಆದಂತ ಸೋಮಶೇಖರ್ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ತಾರಾ? ಇದು ಯಾವ್ದ್ರ ಬಗ್ಗೆಯೂ ಸಹ ಸ್ಪಷ್ಟತೆ ಇಲ್ಲ. ಆದ್ರೆ ಅವರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಒಂದು ಹಂತದಲ್ಲಿ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದಂತ ಪರಿಸ್ಥಿತಿ ಈಗ ಇಲ್ಲಿ ಕಾಣಸಿಗ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯವರು ಸಹ ಜಿಟಿ ದೇವೇಗೌಡರ ಬಗ್ಗೆ ವಾಗ್ದಾಳಿಯನ್ನು ಮಾಡ್ತಾ ಇಲ್ಲ, ಅವರ ವಿಚಾರವನ್ನ ಎಲ್ಲೂ ಸಹ ಪ್ರಸ್ತಾಪ ಮಾಡ್ತಾ ಇಲ್ಲ.
ಆ ಕ್ಷೇತ್ರದಲ್ಲಿ ಅವ್ರಿಗೆ ಹಿಡಿತಾ ಇರೋದು ಗೊತ್ತಿದ್ದ ಮೇಲೆ ಅವರ ವಿಚಾರವನ್ನ ಮಾತನಾಡದೇ ಇರೋದು ನೋಡ್ತಾ ಇದ್ರೆ ನಿಜಕ್ಕೂ ಎಲ್ಲೋ ಒಳಗೊಳಗೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೋದು. ಅದರ ಜೊತೆಯಲ್ಲಿ ಅವರು ತಟಸ್ಥವಾಗಿರೋದು ಒಂದೇ ಮತ್ತು ಮಂಜುನಾಥ್ಗೆ ಸಪೋರ್ಟ್ ಮಾಡೋದು ಒಂದೇ ಅನ್ನೋ ಒಂದು ಚರ್ಚೆಯು ಸಹ ಆರಂಭವಾಗಿರೋದ್ರಿಂದ ಬಹುತೇಕ ಅವರ ಸಪೋರ್ಟ್ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಇದ್ದಂತೆ ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನೊಂದ್ ಕಡೆ ಜಿ ಟಿ ದೇವೇಗೌಡರ ಜೊತೆ ನೋ ಟಾಕಿಂಗ್ ಈಗಂತ ಮಾತಾಡಿರೋದು ಮಾಜಿ ಸಿಎಂ ಜೆಡಿಎಸ್ ನ ಪ್ರಮುಖ ನಾಯಕರಾಗಿರುವಂತಹ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಜಿ ಟಿ ದೇವೇಗೌಡರ ಬೆಂಬಲ ಪಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಅಂತ ಬಂದ್ಮೇಲೆ ಎಲ್ಲರೂ ಒಂದೊಂದು ರೀತಿಯಾದಂತ ತಂತ್ರವನ್ನ ಮಾಡ್ತಾರೆ, ಒಬ್ಬೊಬ್ಬರ ಬೆಂಬಲವನ್ನ ಕೋರ್ತಾರೆ. ಅದೇ ರೀತಿ ಸಿದ್ದರಾಮಯ್ಯ ಜಿ ಟಿ ದೇವೇಗೌಡರ ಬೆಂಬಲ ಕೇಳಿರ್ಬಹುದು, ಆದ್ರೆ ನಾನ್ ಜಿ ಟಿ ದೇವೇಗೌಡರ ಜೊತೆ ಮಾತನಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಅವರೇ ನಮ್ಮ ಪಕ್ಷದ ಅಭ್ಯರ್ಥಿ ನಿಂತಿದ್ದಾನೆ ಅಂತ ಬೆಂಬಲ ಕೊಟ್ರೆ ಸ್ವಾಗತ. ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್ ಡಿ ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣ ಅಂದಮೇಲೆ ಆ ರಾಜಕಾರಣದಲ್ಲಿ ಚುನಾವಣೆ ಏನಿದೆ, ಯುದ್ಧ ಭೂಮಿ ಅದು. ಅಲ್ಲಿ ಚುನಾವಣೆಯನ್ನ ಗೆಲ್ತಕ್ಕಂಥದ್ದು ಎಲ್ಲಾ ಪಕ್ಷಗಳು ಅವರವ್ರದೇ ಆದಂತ ರೀತಿಯಲ್ಲಿ ತಂತ್ರಗಳನ್ನ ರೂಪಿಸ್ತಾರೆ. ಅದರಿಂದ ಯಾರನ್ನ ಕೆಲವರನ್ನ ಪ್ರಮುಖವಾದಂತ ಒಂದು ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಒಂದು ಶಕ್ತಿಯನ್ನ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಪಡೆಯತಕ್ಕಂತ ನಿಟ್ಟಿನಲ್ಲಿ ಚರ್ಚೆಗಳು ಮಾಡೋದು ಮಗದೊಂದು ಇವೆಲ್ಲ ಸರ್ವ ಸಾಮಾನ್ಯ. ಅದರಿಂದ ನಾವು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಏನ್ ತಂತ್ರಗಳನ್ನು ಮಾಡಬೇಕಾಗ್ತದೆ ಆ ತಂತ್ರಗಳನ್ನ ಎಲ್ಲಾ ಪಕ್ಷಗಳು ಮಾಡ್ತಾರೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಜಿಟಿ ದೇವೇಗೌಡರನ್ನು ಭೇಟಿ ಮಾಡ್ತಾರೆ. ಇಲ್ಲ, ನಾನೀಗ ಆ ಪರಿಸ್ಥಿತಿಯಲ್ಲಿ ಇಲ್ಲ. ಮುಕ್ತವಾಗಿ ಬೆಂಬಲ ಕೊಟ್ಟು ಕೆಲಸ ಮಾಡಿ ಅವರ ಪಕ್ಷದ ಅಭ್ಯರ್ಥಿ ಪರವಾಗಿ ನಿಲ್ತೀವಿ ಅಂದ್ರೆ ಸ್ವಾಗತ ಇದೆ. ನಾನೇ ವೈಯಕ್ತಿಕವಾಗಿ ಸದ್ಯಕ್ಕೆ ಭೇಟಿ ಮಾಡಲ್ಲ. ಮತ್ತೊಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇರ್ತಾ ಇದೀವಿ. ಅದು ಅಥಣಿ ಕ್ಷೇತ್ರದ್ದು. ಅಥಣಿ ಜೆಡಿಎಸ್ ಅಭ್ಯರ್ಥಿ ನಾಮಪತ್ರವನ್ನ ವಾಪಸ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು. ಇಂದು ಮಧ್ಯಾಹ್ನ ನಾಮಪತ್ರ ವಾಪಸ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿಯೇ ಮುಂದುವರಿಯಲಿದ್ದಾರೆ ಗುರುದಾಶ್ಯಾಳ. ಇವರು ಲಕ್ಷ್ಮಣ ಸವದಿ ಅವರ ಪರಮಾಪ್ತ, ಬಿಜೆಪಿಯ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೂಡ ಹೌದು. ಇವರ ಸ್ಪರ್ಧೆಯಿಂದ ಬಿಜೆಪಿಗೆ, ಅದರಲ್ಲೂ ಮಹೇಶ್ ಕುಮಟಳ್ಳಿ ಅವರು ಸೋಲುವಂತ ಭೀತಿ ಎದುರಾಗಿತ್ತು. ಈಗ ಅವರು ನಾಮಪತ್ರ ವಾಪಸ್ಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಮಪತ್ರ ವಾಪಸ್ ಪಡೆದಾದ್ಮೇಲೆ ಅದು ಅಧಿಕೃತ ಆಗ್ಬೇಕಾಗಿರುವಂತದ್ದು. ಮಧ್ಯಾಹ್ನ 1 ಗಂಟೆಗೆ ನಾಮಪತ್ರ ವಾಪಸ್ ಪಡೆಯುವಂತ ನಿರೀಕ್ಷೆ ಇದೆ. ಗುರುದಾಶ್ಯಾಳ ಜೊತೆ ಸಂಧಾನಕ್ಕೆ ಸೂಚನೆ ನೀಡಿದ್ರು ಸಿಎಂ ಯಡಿಯೂರಪ್ಪನವರು. ಡಿಸಿಎಂ ಆಗಿರುವಂತಹ ಲಕ್ಷ್ಮಣ್ ಸವದಿಗೆ ಶಿಷ್ಯ ಗುರುದಾಶ್ಯಾಳ ಮನವೊಲಿಸುವಲ್ಲಿ ಡಿಸಿಎಂ ಸವದಿ ಸಕ್ಸಸ್ ಆಗಿರುವ ರೀತಿ ಕಾಣಿಸ್ತಾ ಇದೆ. ಅವರು ನಾಮಪತ್ರ ವಾಪಸ್ ಪಡೆದ್ಮೇಲೆ ಅದು ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿಕೊಟ್ಟಿದ್ರು ಲಕ್ಷ್ಮಣ್ ಸವದಿ ಅವರಿಗೆ. ಹೇಗಾದ್ರೂ ಮಾಡಿ ಮಹೇಶ್ ಕುಮಟಳ್ಳಿ ಅವರನ್ನ ಗೆಲ್ಲಿಸಬೇಕು ಅಂತ. ಈ ಸಂದರ್ಭದಲ್ಲಿ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಅಸಮಾಧಾನ ಹೊಂದಿದ್ದಂತ ಲಕ್ಷ್ಮಣ ಸವದಿ ಅವರು ಇಲ್ಲಿ ಎಚ್ ಡಿ ಕೆ ಜೊತೆ ಶಾಮೀಲಾಗಿ ಅವರ ಶಿಷ್ಯನನ್ನೇ ಅಭ್ಯರ್ಥಿಯಾಗಿ ಮಾಡಿಕೊಟ್ಟಿದ್ರು ಅನ್ನುವ ಆರೋಪ ಕೂಡ ಕೇಳಿ ಬಂದಿತ್ತು.